ಬಂಗಾರಪೇಟೆ ತಾಲೂಕು ಟಿಎಪಿಸಿಎಂಎಸ್ ನಿರ್ದೇಶಕರಾಗಿ ಆಯ್ಕೆ ಮಾಡಿದ ಮತದಾರರಿಗೆ ಚಲಪತಿರವರು ಧನ್ಯವಾದಗಳನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ನಷ್ಟದಲ್ಲಿದ್ದ ಸಂಸ್ಥೆಯನ್ನು ಕಷ್ಟಪಟ್ಟು ಕಟ್ಟಿ ಬೆಳೆಸಿದ್ದೇನೆ. ನಮ್ಮ ಶಾಸಕರ ಆಶೀರ್ವಾದದಿಂದ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ನೀಡಿದರೆ ಸೊಸೈಟಿಯನ್ನು ಹೆಚ್ಚಿನ ಅಭಿವೃದ್ಧಿ ಮಾಡೋದಾಗಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನಾರಾಯಣಗೌಡರು ಸೊಸೈಟಿಯ ಅಭಿವೃದ್ಧಿಗೆ ಮಾಡಿದ ಬಗ್ಗೆ ಸೇವೆಯನ್ನು ವಿವರಿಸಿದರು. ಅವರು ಹಿಂಗೆ ಹೇಳಿದರೆ ಅವರು ಏನೋ ಅವಕಾಶ ಮಾಡಿಸ್ಕೊಟ್ರೆ ನಾವು ಮೊದಲನಿಗೆ 2010 ನಾವು ಮೊದಲೊಂದು ಸಾರಿ ಆಯ್ಕೆ ಆಗಿದ್ವಿ. ಆಗ ಸೊಸೈಟಿ ಏನೂ ಇಲ್ಲದ ನಿರ್ಣಾಮ ಆಗಿತ್ತು. 2005 ಸೂಪರ್ ಸೆಟ್ ಆಗಿ 2010 ಇವರೆಗೂ 5 ಯಾವುದೇ ಆಡಳಿತ ಮಂಡಳಿ ಇರಲಿಲ್ಲ. ಮೊದಲ ಬಾರಿಗೆ 2010 ಆಡಳಿತ ಮಂಡಳಿ ನಾವು ಸದಸ್ಯರಾಗಿದ್ವಿ. ಚಂದ್ರಪ್ಪನವರು ಅಧ್ಯಕ್ಷರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಏನೂ ಇಲ್ದಿರೋ ಇದ್ದಾಗ ಸೊಸೈಟಿಯಿಂದ ಕೈನಿಂದ ಸಿ ಡಿ ಹಾಕಿ ಗೊಬ್ಬರ ತರಿಸಿ ರೈತರಿಗೆ ಎಲ್ಲ ಡೆವಲಪ್ಮೆಂಟ್ ಮಾಡಿ ಎಲ್ಲ ಸೌಕರ್ಯಗಳನ್ನು ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಒದಗಿಸ್ಕೊಟ್ವಿ ಆ ಒಂದು ಪೀರಿಯಡಲ್ಲಿ. ಮತ್ತು 2015 ನಾವು ನಿರ್ದೇಶಕರಿಗೆ ಅಪೇಕ್ಷೆ ಪಟ್ಟಿದ್ವಿ. ಆದರೆ ಜನ ಆ ಸಾರಿ ನನಗೆ ಮನ್ನಣೆ ಕೊಡಲಿಲ್ಲ. ಆದರೆ ಈ ಸಾರಿ ನನಗೆ MLA ಅವರ ಒಂದು ಆಶೀರ್ವಾದದಿಂದ ಈ ಸಾರಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸಾರಿಯೂ ಸಹ ಅವರು ಏನು ಜವಾಬ್ದಾರಿ ವಹಿಸ್ತಾರೋ ಅದನ್ನು ನಾನು ಚಾಚು ತಪ್ಪದೆ ಕರ್ತವ್ಯ ನಿರ್ವಹಿಸ್ತೀನಿ. ಸಂಘ ಇದರಲ್ಲೇನು ಪಕ್ಷ ಭೇದ ಇಲ್ಲ. ಎಲ್ಲ ಸಂಘ ಎಲ್ಲ ಸದಸ್ಯರನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಒಟ್ಟಾಗಿ ಸಂಘದ ಅಭಿವೃದ್ಧಿಗೆ ಮತ್ತು ಷೇರುದಾರರ ಒಂದು ಹಿತಾಸಕ್ತಿಗೆ ಅನುಗುಣವಾಗಿ ಅವರಿಗೆ ಏನೇನು ಈ ಸಂಘದಿಂದ ಸೌಲಭ್ಯಗಳು ಸಿಗಬೇಕೋ ಅದಕ್ಕೆ ನಾವು ಶತ ಪ್ರಯತ್ನ ಪಟ್ಟು ಅವ್ರಿಗೆ ನಾವು ಕಲ್ಪಿಸಿಕೊಡೋದಕ್ಕೆ ಪ್ರಯತ್ನ ಎಲ್ಲ ಸೌಲಭ್ಯಗಳನ್ನು ಕೊಡಿಸ್ಕೊಡೋದು. ಯಾಕಿದ್ದೆ ಅವರು ಅವರ ಕಾಲದಲ್ಲಿ ಅದನ್ನು ಸ್ಥಾಪನೆ ಮಾಡಿ ಅದಕ್ಕೆ ಸಂಘದ ಆಸ್ತಿಗಳನ್ನು ಸುಮಾರು ಆಸ್ತಿಗಳನ್ನು ಇಲ್ಲಿರ್ಬೋದು, ಕ್ಯಾಸಂಬಳ್ಳಿಯಲ್ಲಿರ್ಬೋದು, ಬೇತ್ಮಂಗಲದಲ್ಲಿರ್ಬೋದು, ಇನ್ನೂ ಕೆಲವು ಕಡೆ ಅದು ಸಂಘದ ಆಸ್ತಿಗಳನ್ನು ಮಾಡಿ ಇಟ್ಟು ಅವರು ಬಂಗಾರಪೇಟೆಯಲ್ಲಂತೂ ಒಳ್ಳೆಯ ಆಸ್ತಿಯನ್ನು ಮಿಲ್ಲು ಆ ಕಾಲದಲ್ಲಿ ಮಿಲ್ಲು ನಡೀತಾ ಇತ್ತು, ರೈಸ್ ಮಿಲ್ಲು, ಅದನ್ನು ಸಹ ಆ ಕಾಲದಲ್ಲಿ ಸ್ಥಾಪನೆ ಮಾಡಿ ಸಮೃದ್ಧಿಯಾಗಿ ನಡೀತಾ ಇತ್ತು ಅವ್ರ ಪಾಪ ಅವ್ರ ಕಾಲದಲ್ಲಿ. ಆನಂತರ ಬಂದವರು ಆಡಳಿತ ಮಂಡಳಿಗಳು ಸ್ವಲ್ಪ ಹಿಸಾಸಕ್ತಿ ಕಮ್ಮಿಯಿಂದ ಸ್ವಲ್ಪ ಕುಡಿತಾ ಇತ್ತು, ಲಾರಿ ಕೂಡ ಇತ್ತು ಸಂಘದ್ದು, ಮತ್ತು ಹಿಂಗೆ ನಡ್ಕೊಂಡು ಬಂತು. ಕೊನೆಯಲ್ಲಿ ಹಿಂಗೆ ಹೆಚ್ಚು ಕಮ್ಮಿ ಆಯಿತು. ಈಗ ಅವರ ಒಂದು ಸೊತ್ತನ್ನು ನಾವು ಅವ್ರು ಏನು ಉದ್ದೇಶ ಇಟ್ಕೊಂಡು ಆಸ್ತಿನ ಮಾಡಿದರೋ ಆ ಉದ್ದೇಶ ನಾವು ಈಡೋರೋದಕ್ಕೆ ನಾವು ಸತ ಪ್ರಯತ್ನ ಪಡ್ತೀವಿ.